स्वागत निम्म नेचिन सुवर्ण न्यूज बदलागी निम्मुंदे बंदागिदे निम्म गेळति सुहासिनी कूड बदलागिदाळे नानु ईगागले हेळिदंगे आरोग्य आडुगे ओंदिष्टु चर्चे इष्टे साक महिला कार्यक्रमदल्लि नो इन्नु एनेनो बेकु अल्वा अदक्कोस्कर सुहासिनियल्लि प्रति वार निमगोस्कर विभिन्न विषयगळोंदिगे मत्तष्टु माहितियोंदिगे नावु बर्तिद्दीवि सो सुहासिनियल्लि ई वार इवत्तु एनिदे अंत नोडिकोंबरोण बन्नि मत्तोम्मे कार्यक्रमक्के स्वागत नानु निम्म गेळति सबिता शॉपिंग महिळेयर मत्तोब्ब संगाति अंत हेळबहुदु शॉपिंग अंद्रे महिळेयरिगे तुंबा इष्ट ननगू सक्कत् इष्ट शॉपिंग अंतंद्रे याके महिळेयरु इष्ट पड्तारे शॉपिंग महिळेयरिगे एनिदे नंटु शॉपिंग अंद्रे सामान्यवागि एनप्प नमगे एनु बेकु अंत तगोळक्के होग्तीवि अनिवार्यते इरुत्ते आवश्यकते इरुत्ते तगोळक्के होग्तीवि एरडनेदु ओंदु अंद्रे टाइम पास गोस्कर शॉपिंग माड्तीवि टाइम पास अंत हेळबहुदु अथवा रिफ्रेशमेंट सिगोकोस्कर नावु शॉपिंग माड्तीवि अंत हेळबहुदु ಆಕ್ಚುಲಿ ಏನಂದ್ರೆ ಮಹಿಳೆಯರಿಗೆ ಮತ್ತೆ ಶಾಪಿಂಗ್ ಗೆ ಯಾಕೆ ಅಷ್ಟು ರಿಲೇಶನ್ ಇದೆ ಯಾಕೆಲ್ಲರು ಹೆಣ್ಣುಮಕ್ಕಳು ಅಂದ್ರೆ ಮುಗಿತು ಅಯ್ಯೋ ಮಾರ್ಕೆಟ್ ಗೆ ಹೋದ್ರೆ ಬರೋದಿಲ್ಲ ಬೇಗ ಅನ್ನಂಗೆ ಹೇಳ್ತಾರೆ ಏನು ಆಕ್ಚುಲಿ ಮಹಿಳೆಯರಿಗೆ ಮತ್ತು ಶಾಪಿಂಗ್ ಗೆ ಏನು ರಿಲೇಶನ್ ಇದೆ ಈ ಒಂದು ಶಾಪಿಂಗ್ ವಿಶೇಷವಾದಂತ ಸಂಚಿಕೆಯಲ್ಲಿ ನಾನು ಅದನ್ನ ತಿಳಿಸ್ಕೊಡ್ತೀನಿ ಮಹಿಳೆಯರು ಶಾಪಿಂಗ್ ಗೆ ನಿಂತು ಬಿಟ್ರು ಅಂತಂದ್ರೆ ಯಾವುದು ತಲೆಯಲ್ಲಿ ಲಕ್ಷಣ ಇರಲ್ಲ ನಾನು ಏನು ಮಾಡ್ತೀನಿ ಎಷ್ಟು ತಾಯ್ತು ನಾನು ಈ ಶಾಪಿಂಗ್ ಮಾಡಕ್ಕೆ ಶುರು ಮಾಡಿ ಅಂತ ಯಾಕಂದ್ರೆ ಸ್ಪೆಷಲಿ ಗಣಮಕಳು ಒಂದು ಕಂಪ್ಲೇಂಟ್ ಇರುತ್ತೆ ಏನಂದ್ರೆ ನಾನು ಹೆಂಡಿ ಶಾಪಿಂಗ್ ಹೋಗ್ಬಿಟ್ರು ಅಂದ್ರೆ ನನಗೆ ಮುಗಿತಿ ಇಡಿ ದಿವಸ ನಾನು ಅಲ್ಲೇ ಕಾಯ್ತಾ ಕೂತ್ಕೋಬೇಕು ಅಂತ ಒಂದು ಮಾಲ್ ಗೆ ಹೋದ್ರು ಅಷ್ಟೇ ಗಂಡ ಹೊರಗಡೆ ಕೂತ್ಕೊಂಡು ಕಾಯ್ತಾ ಇರ್ತಾನೆ ಹೆಂಡಿ ಎಷ್ಟೊತ್ತಿಗೆ ಬರ್ತಾಳಪ್ಪ ಅಂತ ಬಿಕಾಸ್ ಗಣಮಕಳಿಗೆ ಮಾಲ್ ಒಳಗೆ ಹೋಗಿ ಸ್ವಲ್ಪ ತಾ ತಕ್ಷಣನೇ ಬೋರ್ ಆಗುತ್ತೆ ಹೊರಗೆ ಹೋಗಿ ಬಂದ್ಬಿಡೋಣ ಅನ್ಸುತ್ತೆ ಬಟ್ ಹೆಣ್ಮಕಳಿಗೆ ಹಾಗಲ್ಲ ಅದನ್ನ ಇಂಚಿಂಚು ಒಂದೊಂದನ್ನ ಕರೆಕ್ಟ್ ಆಗಿ ಕುಲಂಕುಶವಾಗಿ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟೆಡ್ ಅನ್ನ ಐಟಂನ ತಗೊಳ್ತಾರೆ ಬಾರ್ಗೇನ್ ಮಾಡ್ತಾರೆ ತಮಗೆ ರೇಟು ಸರಿ ಅನ್ಸಿರಬೇಕು ತಮ್ಮ ಸೆಲೆಕ್ಷನ್ ರೈಟ್ ಅನ್ಸಿರಬೇಕು ಕುಲಂಕುಶವಾಗಿ ನೋಡ್ತಾರೆ ಅದು ಹೇಗಿದೆ ಹೆಂಗಿದೆ ಇಷ್ಟ ಆಗುತ್ತಾ ನಾನು ಲಾಂಗ್ ಲಾಸ್ಟಿಂಗ್ ಆಗಿದೆಯಾ ವರ್ತ್ ಆಗಿದೆಯಾ ಅಂತ ಸೋ ಒಂದು ಗಣಮಕ್ಕಳು ಯಾವಾಗಲೂ ಕಂಪ್ಲೇಂಟ್ ಇರುತ್ತೆ ಏನಂದ್ರೆ ಹೆಣ್ಮಕ್ಕಳ ಜೊತೆ ಶಾಪಿಂಗ್ ಹೋಗೋದು ಕಷ್ಟ ಕಷ್ಟ ಸಾಧ್ಯನೇ ಇಲ್ಲ ಅಂತ ಅವರು ಶಾಪಿಂಗ್ ಮಾಡಕ್ಕೆ ಶುರು ಮಾಡಿದ್ರು ಅಂದ್ರೆ ಅವರಿಗೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ನಮಗಂತೂ ಸುಸ್ತಾಗುತ್ತೆ ಅಂತ ಸೋ ಸಾಮಾನ್ಯವಾಗಿ ಹೆಣ್ಮಕ್ಕಳಿಗೆ ಯಾಕೆ ಇಷ್ಟೊಂದು ಶಾಪಿಂಗ್ ಬಗ್ಗೆ ಕ್ರೇಜ್ ಇಟ್ಕೊಂಡಿದ್ದಾರೆ ಯಾಕೆ ಇಷ್ಟ ದೇ ಲವ್ ಟು ಶಾಪ್ ಶಾಪಿಂಗ್ ಅಂದ್ರೆ ಯಾಕೆ ಅವರಿಗೆ ಅಷ್ಟು ಇಷ್ಟ ಆಗುತ್ತೆ ಸೋ ಅಂದ್ರೆ ವಿಮೆನ್ ಮತ್ತೆ ಶಾಪಿಂಗ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದೀನಿ ಇದೊಂದು ವಾಸ್ಟ್ ಸಬ್ಜೆಕ್ಟ್ ಆಗಿದೆ ಸೋ ಶಾಪಿಂಗ್ ಮತ್ತು ಮಹಿಳೆ ಏನದು ಇಂಟರ್ ರಿಲೇಷನ್ ಆಗಿದೆ ಇವತ್ತು ಅದನ್ನ ಮಾತಾಡೋಣ ಶಾಪಿಂಗ್ ಮಾಡ್ತಿದ್ದಾಳೆ ಒಂದು ಹುಡುಗಿ ಅಂತಂದ್ರೆ ಅದು ಅವಳಿಗೋಸ್ಕರ ಮಾತ್ರ ಶಾಪಿಂಗ್ ಮಾಡಲ್ಲ ಒಂದು ಇಡೀ ಕುಟುಂಬಕ್ಕೆ ಶಾಪಿಂಗ್ ಮಾಡುವಂತ ಸಾಮರ್ಥ್ಯ ಒಂದು ಹೆಣ್ಣಲ್ಲಿ ಇರುತ್ತೆ ಒಬ್ಬ ಅಪ್ಪ ಇರಬಹುದು ಅಮ್ಮ ಇರಬಹುದು ಅಣ್ಣ ಇರಬಹುದು ತಮ್ಮ ಇರಬಹುದು ಇಡೀ ಫ್ಯಾಮಿಲಿಗೆ ಯಾರಿಗೆ ಯಾವಾಗ ಏನು ಅವಶ್ಯಕತೆ ಇದೆ ಅನ್ನೋದನ್ನ ಮನಗಂಡು ಅದನ್ನ ಫುಲ್ಫಿಲ್ ಮಾಡುವಂತ ಸಾಮರ್ಥ್ಯ ಇರೋದು ಹೆಣ್ಣಲ್ಲಿ ಮಾತ್ರ ಶಾಪಿಂಗ್ ಸಾಮಾನ್ಯವಾಗಿ ಹೆಣ್ಣುಮಕ್ಕಳಿಗೆ ಯಾಕೆ ಇಷ್ಟ ಶಾಪಿಂಗ್ ಇಲ್ಲಿ ಮಾಡ್ತಾ ಇದ್ದಾರೆ ಒಬ್ಬರು ಅವ್ರನ್ನ ಕೇಳೋಣ ಬನ್ನಿ ಸೋ ಹಲೋ ಹಾಯ್ ಹಾಯ್ ನಿಮಗೆ ಶಾಪಿಂಗ್ ಇಷ್ಟನ ತುಂಬಾ ಇಷ್ಟನೇ ಆಬ್ವಿಯಸ್ಲಿ ಫೀಮೇಲ್ ಅನ್ನಲ್ಲಿ ಶಾಪಿಂಗ್ ಇಷ್ಟ ಆಗೇ ಆಗುತ್ತಲ್ವಾ ಸೋ ಇಷ್ಟ ಆಗುತ್ತೆ ಯಾವಾಗಲೂ ಬರ್ತಿದ್ರ ಮನೆಯವರಿಗೆ ಎಲ್ಲರಿಗೂ ನೀವೇ ತಗೊಂಡುಕೊಂಡು ಹೋಗೋದಾ ಆಬ್ವಿಯಸ್ಲಿ ನಾವೇ ಬರೋದು ಶಾಪಿಂಗ್ ಗೆ ನಾವೇ ಪರ್ಚೇಸ್ ಬಿಕಾಸ್ ನಮಗೆ ಗೊತ್ತಿರುತ್ತೆ ಫ್ಯಾಮಿಲಿಗೆ ಏನು ಬೇಕಾಗುತ್ತೆ ಅಂತ ಸೋ ನಾವು ಬಂದು ಶಾಪ್ ಮಾಡಿ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗೋರ್ಗೂ ತಗೊಂಡು ಹೋಗ್ತೀವಿ ನಮ್ಮನೆ ಹೆಂಗ್ ಶಾಪ್ ಮಾಡ್ತೀರಾ ನೀವು ಬಾರ್ಗೇನ್ ಮಾಡ್ತೀರಾ ಎಲ್ಲೋದ್ರು ಆಬ್ವಿಯಸ್ಲಿ ಗೊತ್ತಾಗುತ್ತಲ್ಲ ಮೆಟೀರಿಯಲ್ ಹೇಗೆ ಏನು ಅಂತ ಹೇಳಿ ಅದರ ಮೇಲೆ ರೇಟ್ ಬಾರ್ಗೇನ್ ಮಾಡೇ ಮಾಡ್ತೀವಿ ಸೋ ಅವರು ಕೇಳಿದ ಪ್ರೈಸಿಗೆ ಕೊಡಕಾಗಲ್ಲ ಸೋ ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡ್ತೀವಿ ಹೆಣ್ಮಕ್ಕಳು ಎಷ್ಟೇ ಕೆಲಸ ಮಾಡಿ ದಣ್ದಿರಲಿ ಅವರಿಗೆ ಎಷ್ಟೇ ಸುಸ್ತು ಆಗಿರಲಿ ಏನೇ ಬಿಜಿ ಆಗಿರಲಿ ಶಾಪಿಂಗ್ ಹೋಗಿ ಬಂದ ತಕ್ಷಣ ಮತ್ತೆ ಫುಲ್ ರಿಫ್ರೆಶ್ ಆಗಿಬಿಟ್ಟಿರ್ತಾರೆ ಶಾಪಿಂಗ್ ಮಾಡೋದಂದ್ರೆ ಅಷ್ಟು ಇಷ್ಟ ಅವರಿಗೆ ಶಾಪಿಂಗ್ ಅಂದ್ರೆ ಸುಮ್ಮನೆ ಮಾಡಲ್ಲ ನಾನು ಹೇಳಿದ್ನಲ್ಲ ಪ್ರತಿಯೊಂದು ವಸ್ತು ನೀರ್ಬೇಕು ನೋಡಿಬಿಡ್ತಾರೆ ನೋಡ್ತಾರೆ ಇಷ್ಟ ಆಗಿದೆಯಾ ಅದು ಚೆನ್ನಾಗಿದೆಯಾ ಲಾಂಗ್ ಲಾಸ್ಟಿಂಗ್ ಆಗಿದೆಯಾ ತಾವು ಕೊಡೋ ದುಡ್ಡು ಅದಕ್ಕೆ ಸರಿ ಹೊಂದುತ್ತಾ ಎಲ್ಲವನ್ನ ನೋಡ್ತಾರೆ ಸೋ ಹೆಣ್ಮಕ್ಕಳು ಹೇಳಿದ್ನಲ್ಲ ಅವರಿಗೆ ಎಷ್ಟೇ ಮೆಂಟಲಿ ಅಂಡ್ ಫಿಸಿಕಲಿ ಟೈರ್ಡ್ ಆಗಿರಲಿ ಒಂದು ಶಾಪಿಂಗ್ ಹೋಗಿ ಬಂದ ತಕ್ಷಣನೇ ಫುಲ್ ರಿಫ್ರೆಶ್ ಆಗಿಬಿಡ್ತಾರೆ ಶಾಪಿಂಗ್ ಅಂದ್ರೆ ಬರೀ ಹೌಸ್ ವೈಫ್ಸ್ ಅಷ್ಟೇ ಅಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಶಾಪಿಂಗ್ ಮಾಡಕ್ಕೆ ಇಷ್ಟಪಡ್ತಾರೆ ಸೋ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಅವರನ್ನೇ ಕೇಳೋಣ ಬನ್ನಿ ಶಾಪಿಂಗ್ ಅಂದ್ರೆ ಅವರಿಗೆ ಎಷ್ಟು ಇಷ್ಟ ಅಂತ ಹೇಳಿ ಹಾಯ್ ಹಾಯ್ ಸೋ ಶಾಪಿಂಗ್ ಅಂದ್ರೆ ನಿಮಗೆ ತುಂಬಾ ಇಷ್ಟನಾ ಇಷ್ಟ ಓಕೆ ಸಾಮಾನ್ಯವಾಗಿ ನೀವು ಪೇರೆಂಟ್ಸ್ ಜೊತೆ ಬಂದ್ರೆ ಇಷ್ಟನಾ ಅಥವಾ ಫ್ರೆಂಡ್ಸ್ ಜೊತೆ ಜಾಸ್ತಿ ಬರ್ತೀರಾ ಫ್ರೆಂಡ್ಸ್ ಜೊತೆ ಬಂದ್ರೆ ಇಷ್ಟ ಇಷ್ಟನಾ ಸೋ ಏನ್ ಶಾಪ್ ಮಾಡ್ತೀರಾ ಸಾಮಾನ್ಯವಾಗಿ ಜಾಸ್ತಿ ಶಾಪ್ ಮಾಡ್ತೀರಾ ಸ್ಟ್ರೀಟ್ ವೇರ್ ನೇಲ್ ಪಾಲಿಶ್ ಕ್ಲಿಪ್ಸ್ ಹೇರ್ ಬ್ಯಾಂಡ್ಸ್ ಆಲ್ ಫ್ರೆಂಡ್ಸ್ ಬರ್ತ್ಡೇ ಗಿಫ್ಟ್ಸ್ ಅಷ್ಟೇ ಓಕೆ ಬಾರ್ಗೇನ್ ಮಾಡ್ತೀರಾ ಅಷ್ಟು ಬರಲ್ಲ ಬಾರ್ಗೇನ್ ಅಂದ್ರೆ ಹೇಳ್ರೆ ಕೊಟ್ಬಿಡ್ತೀರಾ
ಅಷ್ಟು ಕೊಡಲ್ಲ, ಜಾಸ್ತಿ ಇದ್ರೆ ಬಾರ್ಗೇನ್ ಮಾಡ್ತೀವಿ, ಕಡಿಮೆ ಇದ್ರೆ ವಿಟಿ. ಪೇರೆಂಟ್ಸ್ ಜೊತೆ ಚಾಯ್ಸ್ ಆರ್ನಮೆಂಟ್ಸ್, ಸ್ಟ್ರೀಟ್ ಸೈಡ್ ಆರ್ನಮೆಂಟ್ಸ್. ಯಾವಾಗ ಫ್ರೀ ಇರ್ತಾರ ಕಾಲೇಜ್ ಬಂದ್ ಮಾಡ್ಕೊಂಡು ಬರ್ತಾನೆ. ಶಾಪಿಂಗ್ ಅಂದ್ರೆ ಏನು, ಬರೀ ಬಟ್ಟೆ, ವ್ಯಾನಿಟಿ ಬ್ಯಾಗು, ಚಪ್ಪಲು, ಜುವೆಲ್ರಿ ಇಷ್ಟೇನಾ? ಹೆಣ್ಮಕ್ಳು ಶಾಪಿಂಗ್ ಅಂದ್ರೆ ಇದನ್ನು ಮೀರಿ ಏನಾದ್ರೂ ಇದೆಯಾ? ಪ್ರತಿದಿನ ಬೆಳಿಗ್ಗೆ ತರಕಾರಿ ಕೊಂಡ್ಕೊಳ್ಳೋದ್ರಿಂದ ಶುರುವಾಗುತ್ತೆ ಹೆಣ್ಮಕ್ಳ ಶಾಪಿಂಗ್. ಶಾಪಿಂಗ್ ಅದೇ ಹೇಳಿದ್ನಲ್ಲ, ತರಕಾರಿನ ಒಂದು ಬಾರ್ಗೇನ್ ಮಾಡಿ ಕೊಂಡ್ಕೊಳ್ಳೋದ್ರಲ್ಲಿ ಅವ್ರಿಗಿರೋ ಖುಷಿ ಇದೆಯಲ್ಲ, ಅದ್ಭುತವಾಗಿರುತ್ತೆ. ಯಾಕಂದ್ರೆ ಆ ತರಕಾರಿಯವರು ಅವ್ರು ಹೇಳಿದ ರೇಟಿಗೆ ಒಪ್ಕೊಳ್ಳಲ್ಲ, ಇವ್ರು ಅವ್ರು ಕೊಡೋವ್ರಿಗೂ ಬಿಡಲ್ಲ. ಸೊ ಆ ತರಕಾರಿನ ಬಾರ್ಗೇನ್ ಮಾಡಿ ಕೊಂಡ್ಕೊಳ್ಳೋದ್ರಲ್ಲಿ ಸಿಗೋ ಖುಷಿ ಇದೆಯಲ್ಲ, ಅದು ನಿಜವಾಗ್ಲೂ ಎಲ್ಲೂ ಸಿಕ್ಕಲ್ಲ. ಸೊ ಆ ರೀತಿ ಒಂದು ಅವರ ಒಂದು ತರಕಾರಿ ಇರ್ಬೋದು, ಹೂವಿರ್ಬೋದು, ಒಂದು ಆ ದಿನದ ಶಾಪಿಂಗ್ ಶುರುವಾಗೋದು ಮನೆ ಮುಂದೆನೆ ಅಂತ ಹೇಳ್ಬೋದು. ತರಕಾರಿ ಕೊಂಡ್ಕೊಳ್ಳೋದಿರ್ಲಿ, ಹೂ ಕೊಂಡ್ಕೊಳ್ಳೋದಿರ್ಲಿ, ಬಾರ್ಗೇನ್ ಮಾಡಿದ್ರೇ ಅವ್ರಿಗೆ ಒಂಥರ ಖುಷಿ ಸಿಗುತ್ತೆ, ನಾನು ತಗೊಂಡಿದ್ದು ಕರೆಕ್ಟ್ ಆಗಿದೆ ಅಂತ. ಸೊ ಇಲ್ಲಿ ತರಕಾರಿ ಮಾರ್ತಾ ಇದ್ದಾರೆ ದೇವಿ ಅನ್ನೋರು ಇದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಹೆಣ್ಮಕ್ಳು ಪ್ರತಿ ಸಲ ಬಂದು ಅವ್ರ ಹತ್ರ ಹೆಂಗ್ ವ್ಯಾಪಾರ ಮಾಡ್ತಾರೆ ಅಂತ. ದೇವಿ ಅವರೇ ಹೇಳಿ, ದಿನ ಬರ್ತಾರೆ ಬೆಳಿಗ್ಗೆ, ಅದೇ ಮಾಡ್ತಾರೆ, ಚೌಕಾಸಿ ಮಾಡ್ತಾರೆ. ನಮ್ಗೆ ಇಟ್ಟಿದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲಮ್ಮ ಅಂತ ಹೇಳ್ಬಿಡ್ತೀವಿ. ನಾವು ತುಂಬ ಬೆಲೆ ಕೊಟ್ಟು ತೊಗೊಂಬರ್ತೀವಲ್ಲ, ಆಟೋ ಬಾಡಿಗೆ, ಕೂಲಿ ಬಾಡಿಗೆ ಎಲ್ಲ ಅವ್ರಿಗೆ ಕೊಡಬೇಕಲ್ವ, ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಕೇಳೋದ್ರಲ್ಲಿ 1 ರೂಪಾಯಿ 2 ರೂಪಾಯಿ ಕಮ್ಮಿ ಮಾಡಿಕೊಂಡು ಕೊಡ್ತೀವಿ. ಹೆಣ್ಮಕ್ಳು ಜಾಸ್ತಿ ಚೌಕಾಸಿ ಮಾಡೋದು, ಅವ್ರು 1 ರೂಪಾಯಿ 2 ರೂಪಾಯಿ ಮಕ್ಕ ನೋಡಲ್ಲ, ಕೊಟ್ಬಿಟ್ಟು ಹೊರಟೋಗ್ತಾರೆ ಅವರು. ತರಕಾರಿ ಆದರೆ 1-2 ರೂಪಾಯಿ ಹೆಚ್ಚು ಕಡಿಮೆ ಏನೋ ತೊಗೋಬಹುದು ಬಿಡ್ಬೋದು, ಆದರೆ ಹೂವಿನ ರೇಟ್ ಹಾಗಾಗಲ್ಲ. ಒಂದೇ ಸರಿ ಏಕಾಏಕಿ ರೇಟ್ ಜಾಸ್ತಿ ಆಗ್ಬಿಡುತ್ತೆ, ಇಲ್ಲ ಒಂದೇ ಸರಿ ಕಡಿಮೆ ಆಗ್ಬಿಟ್ಟಿರುತ್ತೆ. ಏಕಾಏಕಿ ಹೆಚ್ಚಾಗಿರುವಂಥ ಹೂವಿನ ರೇಟನ್ನು ಕಡಿಮೆ ಮಾಡಿ ತೊಗೊಳ್ಳುವ ಒಂದು ಪ್ರಯತ್ನ ಹೆಣ್ಮಕ್ಳದಾಗಿರುತ್ತೆ. ಯಾಕಂದರೆ ಹೂವು ಅಂದರೆ ಎಲ್ಲದಕ್ಕೂ ಬೇಕು, ಹಬ್ಬ ಹರಿದಿನಕ್ಕೆ ಬೇಕು, ದೇವ್ರ ಪೂಜೆಗೆ ಬೇಕು, ಮುಡ್ಕೊಳ್ಳೋಕೆ ಬೇಕು, ಇಂಥ ಹೂವನ್ನು ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹೂವು ಬೇಕು, ಅಟ್ ದ ಸೇಮ್ ಟೈಮ್ ರೇಟಲ್ಲಿ ಕಾಂಪ್ರಮೈಸ್ ಆಗೋದು ಅಸಾಧ್ಯ ಇಲ್ಲ. ಹಾಗಾದರೆ ಹೆಣ್ಮಕ್ಳು ಶಾಪಿಂಗ್ ಟೈಮಲ್ಲಿ ಹೂವಿನ ಶಾಪಿಂಗ್ ಮಾಡುವಾಗ ಹೆಂಗೆ ಮಾಡ್ತಾರೆ? ಎಷ್ಟೇ ರೇಟ್ ಜಾಸ್ತಿ ಆಗಿರಲಿ, ಎಂಥ ಸೀಸನ್ ಇಲ್ಲದೆ ಇರಲಿ, ಚೌಕಾಸಿ ಮಾತ್ರ ಮಾಡೇ ಮಾಡ್ತಾರೆ ಹೆಣ್ಮಕ್ಳು. ಸೊ ಇಲ್ಲಿ ಹೂವಿನ ವ್ಯಾಪಾರಿ ಇದ್ದಾರೆ, ಬನ್ನಿ ಅವ್ರನ್ನೇ ಕೇಳೋಣ, ಹೆಣ್ಮಕ್ಳು ಹೂ ತಗೊಳ್ಳುವಾಗ ಏನೆಲ್ಲ ಚೌಕಾಸಿ ಮಾಡ್ತಾರೆ, ಹೆಂಗಿರ್ತಾರೆ ಅಂತ. ಇಲ್ಲ ಹೂವು ಅಲ್ಲ, ಬೆಲೆ ಜಾಸ್ತಿ ಇರುತ್ತೆ, ತುಂಬ ಜನ ಬೆಲೆ ಜಾಸ್ತಿ ಇರುತ್ತೆ ಹಬ್ಬಗಳ ಟೈಮಲ್ಲಿ. ಆವಾಗ ಬೆಲೆ ಜಾಸ್ತಿ ಕೊಟ್ಟು ತೊಗೊಳೋದಕ್ಕೆ ಅವರು ಹಿಂಜರಿತಾರೆ, ಆಮೇಲೆ ಚೌಕಾಸಿ ಮಾಡೇ ಮಾಡ್ತಾರೆ. ಚೌಕಾಸಿ ಮಾಡೋದಲ್ದಿರ ತೂಕ ತಗ್ಗಳೂ 1-2 ರೂಪಾಯಿ ಜಾಸ್ತಿ ಆಯ್ತು ಅಂತ ಕೇಳ್ತಾರೆ. ಹೌದು. ಸೊ ಬನ್ನಿ, ಇಲ್ಲಿ ಹೆಣ್ಮಕ್ಳು ದಂಡ ಇದೆ, ಬ್ಯಾಗ್ ಖರೀದಿ ಮಾಡ್ತಾ ಇದ್ದಾರೆ, ಅವ್ರನ್ನ ಕೇಳೋಣ, ಬನ್ನಿ ಶಾಪಿಂಗ್ ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಅಂತ. ಸೊ ಹಾಯ್, ಹೆಸರು ಮಮತಾ ಅಂತ. ಸೊ ಮಮತಾ, ಯಾವಾಗಲೂ ಶಾಪಿಂಗ್ ಬರ್ತಿರ್ತೀರಾ? ಯಾ ಶೋರ್, ಶಾಪಿಂಗ್ ಅಂದರೆ ತುಂಬ ಇಷ್ಟ ನಮಗೆ. ಸೊ ಈಗ ಬ್ಯಾಗ್ ಖರೀದಿ ಮಾಡ್ತಿದ್ರೆ ಯಾರಿಗೋಸ್ಕರ ಮಾಡ್ತಿದ್ದೀರಾ? ನನಗೋಸ್ಕರ, ನನ್ನ ಫ್ರೆಂಡ್ಸ್ಗೋಸ್ಕರ. ಸೊ ಗಿಫ್ಟ್ ಕೊಡೋಕ್ಕೆಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಸೊ ನೋಡ್ಬೇಕು, ಡಿಪೆಂಡ್ಸ್ ಆನ್ ಶಾಪ್ಸ್ ಮೆಟೀರಿಯಲ್ಸ್. ಓಕೆ, ಕೆಲವು ಡಿಸ್ಕೌಂಟ್ ಅಂತ ಜಾಸ್ತಿ ಮಾಡಿ ಕಡಿಮೆ ಕೊಡ್ತಾರೆ, ಆಗ ಬಾರ್ಗೇನ್ ಮಾಡ್ಬೇಕು ಅನ್ಸುತ್ತೆ. ನಾವು ಯೂಶ್ವಲಿ ಶಾಪಿಂಗ್ ಬರ್ತಾ ಇರ್ತೀವಲ್ಲ, ಹಾಗಾಗಿ ಗೊತ್ತಾಗುತ್ತೆ. ವೀಕೆಂಡ್ಸ್, ವೀಕೆಂಡ್ಸ್ ಬಂದೇ ಬರ್ತೀವಿ. ಇಷ್ಟನೇ, ತುಂಬ ಇಷ್ಟ. ನಮಗೋಸ್ಕರನೇ, ಇನ್ಯಾರಿಗಾರು ಬೇಕಾದ್ರೆ ತಕ್ಕೊಂಡು ಕೊಡ್ತೀವಿ. ಹೋಗ್ತಾ ಇರ್ತೀವಿ, ಏನಾದ್ರು ತಗೋಬೇಕು ಅಂದರೆ ಬರ್ತಾನೆ ಇರ್ತೀವಿ, ಯಾವಾಗ ಟೈಮ್ ಸಿಗುತ್ತೆ ಅವಾಗ ಬರ್ತೀವಿ. ಕೊಡೋದಿಲ್ಲ, ನೋಡ್ತೀವಿ ಆ ಮೆಟೀರಿಯಲ್ ತಗ್ಗಿ ಎಷ್ಟಿದೆಯೋ ನೋಡಿಕೊಂಡು ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟೇ ಕೊಡ್ತೀವಿ, ಜಾಸ್ತಿ ಕೊಡೋದು. ಜನರಲ್ಲಿ ಈ ಥರ ವಿಷಯದಲ್ಲಿ ಲೇಡೀಸೇ ಬಾರ್ಗೇನ್ ಮಾಡ್ತಾರೆ, ಜೆಂಟ್ಸ್ ಬರೋದಿಲ್ಲ ಜಾಸ್ತಿ. ನಂಗೆ ಗೊತ್ತಿರೋಂಗೆ ನಾನೇ ಮಾಡ್ತೀನಿ ಬಾರ್ಗೇನ್. ನಾವೇ ಹೋಗ್ತೀವಿ, ಅವ್ರು ಬರೋದಿಲ್ಲ ಮನೆಗೆ ಸಾಮಾನಿಗಾಗಲಿ ಯಾವುದಕ್ಕಾಗಲಿ. ಜನರಲ್ಲಿ ಮನೆಗೆ ಬೇಕಾಗಿರೋ ಸಾಮಾನು ಲೇಡೀಸೇ ನೋಡ್ತಾರೆ ಕ್ವಾಲಿಟಿ ಅಂದರೆ, ಜೆಂಟ್ಸ್ ಸಾಮಾನ್ಯವಾಗಿ ಎಲ್ಲೂ ಬರೋದಿಲ್ಲ ಅವ್ರು ಹೊರಗಡೆ. ಆ ಥರ ನಾನೇ ಹೋಗ್ತೀನಿ.
ಶಾಪಿಂಗ್ ನೋಡ್ಕೊಂಡು ಬಂದ್ವಿಲ್ಲ, ತರಕಾರಿ ಆಯ್ತು, ಹೂವಾಯ್ತು, ಬಟ್ಟೆ ಆಯ್ತು, ಬ್ಯಾಗ್ ಆಯ್ತು, ಚಪ್ಪಲ್ ಆಯ್ತು, ಎಲ್ಲ ಆಯ್ತು. ಈಗ ಆರ್ನಮೆಂಟ್ಸ್ ಮುಂದೆ ನಿಂತಿದ್ದೀನಿ, ಬಳೆ ಮತ್ತು ಜ್ಯುವೆಲ್ರಿ ಆರ್ನಮೆಂಟ್ಸ್, ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ ಈಗ ಸಖತ್ ಟ್ರೆಂಡಿ ಆಗಿದೆ. ಸೊ ಮಹಿಳೆಯರ ಒಂದು ಶಾಪಿಂಗ್ ಹೇಳಿದ್ನೆಲ್ಲ ಮುಗಿಯುವಂತ ಕತೆ ಅಲ್ಲ, ಯಾಕಂದ್ರೆ ಸಣ್ಣ ವಸ್ತುವಿನ ಹಿಡಿದು ಇಡೀ ಮನೆಯನ್ನ ಅಚ್ಚುಕಟ್ಟಾಗಿಡುವಂತಹ ದೊಡ್ಡ ದೊಡ್ಡ ವಸ್ತುಗಳವರೆಗೂ ಅವರು ಶಾಪಿಂಗ್ ನಡೀತಾನೆ ಇರುತ್ತೆ. ಸೊ ಇಂಥದ್ದೇ ಒಳ್ಳೆ ಒಂದು ಶಾಪಿಂಗ್ ಕಾನ್ಸೆಪ್ಟ್ ಅನ್ನ ಹಿಡ್ಕೊಂಡು ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀನಿ. ಶಾಪಿಂಗ್ ಮಹಿಳೆಯರು ಸಾಮಾನ್ಯವಾಗಿ ಹೆಂಗ್ ಮಾಡ್ತಾರೆ, ಹೆಂಗ್ ಮಾಡಬೇಕು, ಅದ್ರ ಜೊತೆಗೆ ಒಳ್ಳೆ ಒಂದು ಎರಡು ಶಾಪಿಂಗ್ ಟಿಪ್ಸ್ ಕೊಡ್ತೀನಿ. ಸೊ ನೋಡ್ತಾ ಇರಿ ನೀವು. ಶಾಪಿಂಗ್ ಮಾಡೋದು ಅಂದರೆ ನಂಗಂತೂ ಸಖತ್ ಇಷ್ಟ, ನಿಮಗೂ ಇಷ್ಟ ಅಂತ ನಂಗೊತ್ತು. ಶಾಪಿಂಗ್ ಕುರಿತಂತೆ ಪ್ರತಿ ವಾರ ಇದೇ ರೀತಿ ವಿಭಿನ್ನ ಮಾಹಿತಿನ ನಿಮ್ಮ ಮುಂದೆ ತಂದಿರ್ತೀವಿ. ಈಗ ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ ಆದಮೇಲೆ ಸೀಸನಲ್ ಫುಡ್ ನಿಮಗೋಸ್ಕರ ಕಾಯ್ತಾ ಇದೆ. ಟೇಕ್ ಅ ಬ್ರೇಕ್.